ನೋಡಿ ಇಲ್ಲಿದೆ ತಿಮಾರೆ, ಇಷ್ಟೇ ನಮ್ಮಲ್ಲಿ ಸ್ವಲ್ಪವೇ ಇರೋದು. ತೋಟದಲ್ಲಿ ತುಂಬ ಬೆಳೀತದೆ, ಸ್ವಲ್ಪ ಇದೆ. ಇದನ್ನು ಬೆಳಿಗ್ಗೆ ಮಕ್ಕಳಿಗೆ ಡೈಲಿ ಕೊಡಬೇಕು, ಒಳ್ಳೆ ನೆನಪು ಶಕ್ತಿ, ಓದಿದೆಲ್ಲ ಚೆಂದ ತಲೆಯಲ್ಲಿ ಎಲ್ಲ ಉಳಿತದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರೆಸಿಪಿ ವ್ಲಾಗ್ ಮಾಡಿದೆ, ತುಂಬ ದಿನ ಆಯಿತು. ಸೊ ಯಾವುದೇ ರೆಸಿಪಿ ತೋರಿಸಲಿಲ್ಲ ಆಗಿತ್ತು. ಇವತ್ತು ನಾನು ಒಂದೊಲಗ ಅಂದರೆ ನಾವು ಅದನ್ನು ತಿಮಾರೆ ಅಂತ ಕರಿತೇವೆ. ನೋಡಿ ಈ ರೀತಿ ಇದೆ ತಿಮಾರೆ. ಇದರದ್ದು ಚಟ್ನಿ ಮಾಡ್ತಾ ಇದ್ದೇನೆ, ಬನ್ನಿ ಅದು ನೋಡೋಣ ಅದು ಹೇಗೆ ಮಾಡೋದು ಅಂತೇಳಿ. ಇವಾಗ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ವಿಟಮಿನ್ ಎಲ್ಲ ಇದೆ. ಅದೇ ರೀತಿ ಮಕ್ಕಳಿಗೆ ನೆನಪು ಶಕ್ತಿಗೆ ತಿಮಾರೆ ಡೈಲಿ ತಿನ್ನಬೇಕು ಅಂತ ಹೇಳ್ತಾರೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಈ ತಿಮಾರೆ ಅಂದರೆ ಒಂದೊಲಗ ಎಲೆಯನ್ನು 2-3 ಎಲೆ ಕೊಯ್ದು ಮಕ್ಕಳು ಡೈಲಿ ತಿಂದರೆ ಒಳ್ಳೆ ನೆನಪಿನ ಶಕ್ತಿ. ಅದೇ ರೀತಿ ಕೂದಲಿಗೂ ಸಹ ಒಳ್ಳೆಯದು ತಿಮಾರೆ. ತೆಂಗಿನೆಣ್ಣೆ ಕಾಯಿಸುವಾಗ ತಿಮಾರೆ ಸಹ ಹಾಕಿದರೆ ಒಳ್ಳೆಯದು. ಓಕೆ, ಈಗ ಬನ್ನಿ ನೋಡೋಣ ತಿಮಾರೆದು ಚಟ್ನಿ ಮಾಡೋದು ಹೇಗೆ ಅಂತ. ನೋಡಿ ಈ ರೀತಿ ತಿಮಾರೆ ಗಿಡ ನೆಲದಲ್ಲಿ ಬೆಳೀತಾ ಹೋಗ್ತದೆ ಅಂತ. ಈ ರೀತಿ ಬೆಳೀತಾ ನೆಲದಲ್ಲಿ ಹೋಗ್ತದೆ. ಇದರ ಬೇರೆ ಎಲೆಗೆ ಕಟ್ಟಾಗಿದೆ, ಇದರಿಂದ ಇದೇ ರೀತಿ ತೆಗೆದು ಕಟ್ ಮಾಡಿ. ನೋಡಿ ತಿಮರೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ ಚಟ್ನಿಗೆ ಬೇಕಾದ ಸಾಮಗ್ರಿಗಳು ತಿಮರೆ, ತೆಂಗಿನಕಾಯಿ 1-1.5 ಹಿಡಿಯಷ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೇನೆ. ಆಮೇಲೆ ನೋಡಿ ಇಷ್ಟು ದೊಡ್ಡ ಗಾತ್ರದ ಹುಳಿ, 1 ಚಿಕ್ಕ ಉಂಡೆಯಷ್ಟು ಹುಳಿ. ಆಮೇಲೆ ಇಲ್ಲಿ ನಾನು ಗಾಂಧಾರಿ ಮೆಣಸನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದೊಂದು 10 ಗಾಂಧಾರಿ ಮೆಣಸು ತಗೊಂಡಿದ್ದೇನೆ. ಗಾಂಧಾರಿ ಮೆಣಸಿಲ್ಲದವರು ಹಸಿ ಮೆಣಸನ್ನು ಸಹ ಯೂಸ್ ಮಾಡ್ಬೋದು, ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನೀರು ಹಾಕ್ಕೊಂಡು ರುಬ್ಬಿಕೊಳ್ಬೇಕು. ಈಗ ಮೊದಲಿಗೆ ತಿಮಾರೆ ಹಾಕ್ಕೊಳ್ಳೋಣ. ಎಣ್ಣೆಕಾಯಿತು ಸ್ವಲ್ಪ ಸಾಸಿವೆ, ಒಣಮೆಣಸು. ಈಗ ಇದನ್ನು ಮಾಡಿಟ್ಕೊಂಡ ಚಟ್ನಿ ನೋಡಿ ತಿಮರೆ ಚಟ್ನಿ ರೆಡಿ. ಇದಕ್ಕೆ ನಾನು ನೀರುಳ್ಳಿ ಉಪಯೋಗಿಸಲಿಲ್ಲ, ನೀರುಳ್ಳಿ ಬೇಕಾದರೆ ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಆರೋಗ್ಯಕ್ಕೆ ಉತ್ತಮವಾದ ತಿಮರೆ ಚಟ್ನಿ ಅಂದರೆ ಒಂದೊಲಗ ಚಟ್ನಿ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋವನ್ನು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಬಾಯ್ ಬಾಯ್.